हाय एवरीवन, वेलकम बैक टू माय यूट्यूब चैनल। एला सीटी विद्यार्थिगळिगे नम्म चैनल गे स्वागत। इल्ली सेकेंड एक्सटर्नल राउंड होगोदु सेफ अंत विद्यार्थिगळिगे डाउट कूड इरुत्ते। साकष्टु विद्यार्थिगळु भय पड्कोंडे सेकेंड राउंडल्ले सिक्कि सीटिगे अडमिशन आग्तारे। ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ನೀಟಾಗಿ ಡಿಸಿಷನ್ನ ತಗೋಬೇಕಾಗುತ್ತೆ. ಇನ್ ಕೇಸ್ ನೀವು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡ್ತೀರಾ, ಬಟ್ ಅಲ್ಲಿ ನೀವು ನೀಟಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಇನ್ ಕೇಸ್ ನಿಮಗೆ ಯಾವುದೇ ರೀತಿ ಸೀಟ್ ಅಲಾಟ್ ಪಾಯಿಂಟ್ ಆಗಲ್ಲ ಅಂದರೆ ನೀವು ಇಷ್ಟು ದಿನ ಕಾಯ್ದಿದ್ದೇ ವೇಸ್ಟ್ ಆಗುತ್ತೆ. ಮತ್ತೆ ನೀವು ಮತ್ತೆ ಫೋರ್ತ್ ರೌಂಡು ಇನ್ ಕೇಸ್ ಬಿಟ್ಟರೆ ಅದಕ್ಕೆ ಅಟೆಂಡ್ ಮಾಡೋಕ್ಕಾಗುತ್ತೆ. ನಂತರ ಡಿಗ್ರಿಗೆ ಹೋಗೋದಂದ್ರೂ ಕೂಡ ಟೈಮ್ ಮೀರೋಗಿರುತ್ತೆ. ಈ ರೀತಿ ಸಮಸ್ಯೆ ಕೂಡ ಎದುರಾಗಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡಿಕೊಂಡು ಡಿಸಿಷನ್ ತಗೋಬೇಕಾಗುತ್ತೆ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ಕೇಳ್ಬೋದು ಹೋಲ್ಡ್ ಮಾಡಿದ್ರೆ ಹೇಗೆ ಅಂತ. ಸೆಕೆಂಡ್ ರೌಂಡಲ್ಲಿ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿದ್ರೆ ಅದು ಸೇಫೆಯಾ, ಅವ್ರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತಾರೆ. ಬಟ್ ಅವರು ಫೀಸ್ನ ಪೇಮೆಂಟ್ ಮಾಡೋಕ್ಕಾಗುತ್ತೆ ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡ್ತೀರ, ಫೀಸ್ನ ಪೇಮೆಂಟ್ ಮಾಡ್ತೀರ, ಥರ್ಡ್ ರೌಂಡಲ್ಲಿ ಬೇರೆ ಕಲರ್ ಸಿಕ್ತು ಅಂದರೆ ಈ ಫೀಸ್ ನಿಮಗೆ ಅದು ಆಗುತ್ತೆ. ಬಟ್ ನಿಮಗೆ ಫೀಸ್ ವೇರಿ ಆದರೆ, ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಪ್ರೈವೇಟ್ ಕಲರ್ ಸಿಕ್ಕಿರುತ್ತೆ, ನೀವು ಹೋಲ್ಡ್ ಮಾಡಿರ್ತೀರ, ಥರ್ಡ್ ರೌಂಡಲ್ಲಿ ನಿಮಗೆ ಗೌರ್ಮೆಂಟ್ ಕಲರ್ ಸಿಗುತ್ತೆ, ಆಗ ಉಳಿದಿರೋ ಫೀಸ್ ಬಂದುಬಿಟ್ಟು ನಿಮಗೆ ರೀಫಂಡ್ ಮಾಡ್ತಾರೆ. ಅದ್ರ ಬಗ್ಗೆ ಏನಿಲ್ಲ, ಬಟ್ ನೀವು ನೀಟಾಗಿ ನೋಡ್ಕೊಂಡು ಡಿಸಿಷನ್ನ ತಗೊಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ರು ಕಾಯ್ಬೋದು. ಯಾಕಂದರೆ ಕಡಿಮೆ ಜನ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾರೆ, ಸ್ವಲ್ಪ ಜನ ಅದಕ್ಕರ್ಧ ಜನ ಸೆಕೆಂಡ್ ರೌಂಡಲ್ಲೇ ಅರ್ಧಕ್ಕರ್ಧ ಜನ ಅಡ್ಮಿಷನ್ ಆಗೋ ಕಾರಣ ಇನ್ನೂ ಕಟ್ ಆಫ್ ಡಿಕ್ರೀಸ್ ಆಗೋ ಸಾಧ್ಯತೆ ಇದೆ. ಬಟ್ ಹೇಳೋಕ್ಕಾಗೋದಿಲ್ಲ ಟಾಪ್ ಟಾಪ್ ಕಾಲೇಜಸ್ಸಲ್ಲಿ, ಬಟ್ ಮಿಡ್ ಲೆವೆಲ್ ಕಾಲೇಜಸ್ಸಲ್ಲಿ ಈಸಿಯಾಗಿ ನಿಮಗೆ ಕಟ್ ಆಫ್ ಡೌನ್ ಆಗುತ್ತೆ, ಆಗ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವ ಸಾಧ್ಯತೆ ಹೆಚ್ಚಿದೆ. ಬಟ್ ಇದು ವಿದ್ಯಾರ್ಥಿಗೆ ಅವ್ರಿಗೆ ಬಿಟ್ಟಿದ್ದು, ನೀಟ್ಕೊಂಡು ನೋಡ್ಕೊಂಡು ನೀಟಾಗಿ ಡಿಸಿಷನ್ ತಗೊಳ್ಳಿ. ಬಿ ಎಸ್ ಸಿ ನರ್ಸಿಂಗು ಅದರ್ ಕೋರ್ಸಸ್ಗಳಿಗೆ ಆದರೆ ಅವರಿಗೆ ಕಾಲಾವಕಾಶ ಇರುತ್ತೆ, ಅವ್ರು ಹೆಂಗೋ ಟ್ರೈ ಮಾಡ್ಬೋದು ಸೆಕೆಂಡ್ ರೌಂಡಲ್ಲಿ. ಬಟ್ ಅದರದನ್ನು ಇಂಜಿನಿಯರಿಂಗ್ ಅವರು ಯೋಚನೆ ಮಾಡ್ಕೊಂಡು ನೀಟಾಗಿ ಡಿಸಿಷನ್ ತಗೊಳ್ಳಿ, ಸೇಫಾ ಇಲ್ವಾ ಅಂತ ನೀವು ಈಗ ಒಂದು ಕ್ಲಾರಿಟಿ ಬಂತು ಅನ್ಕೋತೀನಿ ಯಾವ ರೀತಿ ಅಂತ. ಬಟ್ ಯಾವುದೇ ಸೀಟ್ ಅಲಾಟ್ಮೆಂಟ್ ಅದು ಆಗ್ಬೋದ್ರೆ ನಿಮಗೆ ಸಾಕಷ್ಟು ಕಷ್ಟ ಆಗುತ್ತೆ. ಇದು ನನ್ನ ಅಭಿಪ್ರಾಯ.